ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಯುವಕನನ್ನು ಪುತ್ತೂರು ನಗರ ಠಾಣಾ ಪೊಲೀಸರು ಬಂಧಿಸಿರುವ ಘಟನೆ ನಡೆದಿದೆ ಬಂಧಿತನನ್ನು ಬಂಟ್ವಾಳ ತಾಲೂಕಿನ ವಿಟ್ಲದ ಕಂಬಳಬೆಟ್ಟು ನಿವಾಸಿ ಇಪ್ಪತ್ತರ ಇಪ್ಪತ್ತಾರರ ಹರೆಯದ ಮೊಹಮ್ಮದ್ ಆರೀಸ್ ಎಂದು ಗುರುತಿಸಲಾಗಿದೆ ಈತನನ್ನು ಪುತ್ತೂರು ಹೊರವಲಯದ ನೆಹರು ನಗರದಲ್ಲಿ ಗಾಂಜಾ ಮಾರಾಟ ಯತ್ನದ ಸಮಯದಲ್ಲಿ ದಸ್ತಗಿರಿ ಮಾಡಲಾಗಿದೆ ಬಂಧಿತನಿಂದ ನೂರ ಇಪ್ಪತ್ತು ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ ಪುತ್ತೂರು ಡಿ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ವಿಶೇಷ ತಂಡ ಆರೋಪಿಯನ್ನು ಬಂಧಿಸಿದೆ